नमस्कार प्रीतिया विद्यार्थिगळे, वेलकम टू माय चैनल। इवत्तिन दिन नावु नली कली वंदनेय तरगतिय इंग्लिश विषयदल्लिरतक्कंथ वर्कबुक अन्नु नानु याव रीति बरीबेकु अन्नोदन्न हेळ्ता इद्देने। ईगागले हिंदिन ओंदु तरगतिगळल्लि नानु ई वंदनेय तरगतिय इंग्लिश नली कली इंग्लिश विषयक्के संबंधिसिदंतह वर्कबुक अन्नु याव रीति बरीबेकु अन्नोदन्न ಒಂದು ಆರು ಅಲ್ಫಾಬೆಟ್ಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ನಾನು ಸವಿವರವಾಗಿ ಹೇಳಿದ್ದೇನೆ। ಯಾರಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನೆಲ್ನ ಒಂದು ಈ ಒಂದು ವಿಡಿಯೋದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ। ಎಲ್ಲರೂ ಹೋಗಿ ಆ ಲಿಂಕನ್ನಲ್ಲಿ ನೋಡಿದರೆ ಪ್ರತಿಯೊಂದು ಹಿಂದಿನ ಒಂದು ತರಗತಿಗಳ ಇಂಗ್ಲೀಷ್ ವಿಷಯದ ನಲಿಕಲಿ ತರಗತಿಗಳಿಗೆ ಸಂಬಂಧಿಸಿದಂತಹ ಇಂಗ್ಲಿಷ್ ವಿಷಯದ ವರ್ಕ್ಬುಕ್ಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೀವು ತಿಳಿಬಹುದು। ಸರಿ, ಹಾಗಾದರೆ ಇನ್ಯಾಕೆ ತಡ ಮಾಡೋದು, ಇವತ್ತಿನ ಪಾಠವನ್ನು ಆರಂಭಿಸೋಣ। ಈಗಾಗಲೇ ನಾವು COAPT ಈ ಐದು ಅಕ್ಷರಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ। ಇವತ್ತಿನ ದಿನ ನಾವು ESVIN ಈ ಐದು ಅಕ್ಷರಗಳನ್ನು ತಿಳಿಯೋಣ। ಸೇ ಆ್ಯಂಡ್ ರೈಟ್, ನೀವೆಲ್ಲರೂ ABCD ಜಡ್ವರೆಗೂ ನೀವೆಲ್ಲರೂ ಬರೀತೀರ, ನೀವೆಲ್ಲ ಜಾನ್ ಮಕ್ಕಳು। ಆದರೆ ನಿಮಗೆ ವರ್ಕ್ಬುಕ್ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಈ ರೀತಿಯಾಗಿ ಐದು ಅಕ್ಷರಗಳನ್ನು ESBIN ಈಗಾಗಲೇ ಹಿಂದಿನ ಒಂದು ತರಗತಿಗಳಲ್ಲಿ COAPT ಅನ್ನುವಂಥ ಅಕ್ಷರಗಳನ್ನು ನಾವು ಬಿಡಿಸಿದ್ದೇವೆ ನೋಡಿ। COAPT ಹೌದಾ? ಹಾಂ, ಇವತ್ತಿನ ದಿನ ನಾವು ESBIN ಈ ಅಕ್ಷರಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ। ಮಕ್ಕಳೇ ಗಮನವಿಟ್ಟು ಕೇಳಿ, ಒಂದನೆಯ ತರಗತಿಯ ಮಕ್ಕಳಿಗಾಗಿ ಈ ವರ್ಕ್ಬುಕ್। ನಾಲ್ಕು ಗೆರೆಯ ಒಂದು ನೋಟ್ಬುಕ್ನಲ್ಲಿ ಹೀಗೆ ನೋಡಿ, ನಾಲ್ಕು ಗೆರೆಗಳಿರುತ್ತವೆ, ಅದರಲ್ಲಿ ಮೇಲಿನ ಗೆರೆಯನ್ನು ಬಿಡಬೇಕು, ಕೆಳಗಿನ ಗೆರೆಯನ್ನು ಬಿಡಬೇಕು, ಮಧ್ಯದ ಎರಡು ಗೆರೆಗಳಿರ್ತವಲ್ಲ ಅಲ್ಲಿ ಏನು ಮಾಡಬೇಕು, ಈ ರೀತಿಯಾಗಿ ಈ ಅಂತ ಹೇಳ್ತಾ ಬರಿಬೇಕು। ಸೇ ಆ್ಯಂಡ್ ರೈಟ್ ಅಂತ ಹೇಳಿದ್ದಾರೆ ಅವರು, ಅದಲ್ವಾ? ಇದು ಸ್ಮಾಲ್ ಲೆಟರ್ ಇದೆ ಅಂದರೆ ಎರಡನೆಯ ಬಳ್ಳಿಯ ಅಕ್ಷರ ಈ ಗಮನಿಸಿ, ಮೇಲಿನ ಗೆರೆ ಕೆಳಗಿನ ಗೆರೆಯನ್ನು ಬಿಟ್ಟಿದ್ದೇವೆ, ಮಧ್ಯದ ಗೆರೆಯನ್ನು ಬರೆಯುತ್ತೇವೆ, ಹೌದಲ್ವಾ? ನೀವು ಕೂಡ ಹೀಗೆ ಬರೀಬೇಕು, ಈ ಹೇಳ್ತಾ ಬರೀಬೇಕು ಪ್ರತಿ ಅಕ್ಷರವನ್ನು ಈ ನೋಡಿ ಈ ನೋಡಿ ಹೀಗೆ ಪೆನ್ಸಿಲ್ನಿಂದಾನೇ ಬರೀಬೇಕು। ಪ್ರತಿ ಬಾಕ್ಸ್ನಲ್ಲೂ ಕೂಡ ಮೇಲಿನ ಗೆರೆ ಕೆಳಗಿನ ಗೆರೆಯನ್ನು ಬಿಟ್ಟು ಮಧ್ಯದ ಗೆರೆಯಲ್ಲಿ ಮಾತ್ರ ಬರೀಬೇಕು, ಈ ಕಾಣಿಸ್ತಾ ಇದೆಯಾ ನಾನು ಬರೆಯೋದು? ಈ ರೀತಿಯಾಗಿ ನೀವು ಎಲ್ಲಿವರೆಗೂ ಬರೀಬೇಕಂದರೆ ಕೊನೆಯ ಸಾಲಿನವರೆಗೂ। ನಾಲ್ಕು ಲೈನ್ ಬುಕ್ನಲ್ಲಿ ಇಂಗ್ಲೀಷನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತೀರ, ಆ ನಾಲ್ಕು ಲೈನ್ ಬುಕ್ನಲ್ಲಿನೇ ಏನು ಮಾಡಬೇಕು, ಮೇಲಿನ ಗೆರೆ ಕೆಳಗಿನ ಗೆರೆಯನ್ನು ಬಿಟ್ಟು ಮಧ್ಯದ ಗೆರೆಯಲ್ಲಿ ಈ ರೀತಿಯಾಗಿ ಬರೀಬೇಕು। ಎಲ್ಲ ಬಾಕ್ಸ್ಗಳಲ್ಲಿಯೂ ಕೂಡ ನೀವು ಬರೀಬೇಕು ನಿಮ್ಮ ನೋಟ್ಬುಕ್ನಲ್ಲಿ। ಒಂದು ವೇಳೆ ವರ್ಕ್ಬುಕ್ ಇಲ್ಲ ಅಂದರೆ, ಅವೈಲೇಬಲ್ ಇರಲಿಲ್ಲ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಾಲ್ಕು ಗೆರೆಯ ಬುಕ್ಕಿನಲ್ಲಿನೇ ಈ ರೀತಿಯಾಗಿ ಮೇಲಿನ ಗೆರೆ ಕೆಳಗಿನ ಗೆರೆಯನ್ನು ಬಿಟ್ಟು ಮಧ್ಯದ ಗೆರೆಯಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ, ಅರ್ಥ ಆಯಿತಾ? ಸರಿ, ಹಾಗಾದರೆ ಮುಂದಿನ ಪೇಜ್ಗೆ ಹೋಗೋಣ। ಇಲ್ಲಿ ನೋಡಿ, ನೆಕ್ಸ್ಟ್ ಪೇಜಲ್ಲಿಯೂ ಕೂಡ ಈ ಅಕ್ಷರವನ್ನೇ ಬರಲಾಗಿದೆ, ಸೇ ಆ್ಯಂಡ್ ರೈಟ್। ಇಲ್ಲಿ ಅಲ್ಲಿ ಬಾಕ್ಸ್ಗಳನ್ನು ಕೊಟ್ಟಿದ್ದರು, ಇಲ್ಲಿ ನಿಮ್ಮ ನೋಟ್ಬುಕ್ ಇರುತ್ತಲ್ಲ, ನಾಲ್ಕು ಲೈನ್ ಗೆರೆ ಬುಕ್ಕು, ಹಾಂ ಅದೇ ರೀತಿಯಲ್ಲಿ ಬುಕ್ ಅಲ್ಲಿ ಒಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಗೆರೆಗಳಿವೆ, ಹಾಗೆ ಬರೀಬೇಕು ನೋಡಿ, ಮಧ್ಯದ ಗೆರೆಯಲ್ಲಿ ಬರೀಬೇಕು, ಮೇಲಿನ ಗೆರೆ ಕೆಳಗಿನ ಗೆರೆಯನ್ನು ಬಿಟ್ಟಿದ್ದಾರೆ ಅವರು, ಹೌದಲ್ವಾ? ಈ ರೀತಿಯಾಗಿ ಹೇಳ್ತಾ ಬರೀಬೇಕು, ಈ ನೀಟಾಗಿ ಮೇಲಿನ ಗೆರೆಗೂ ಹೋಗಬಾರ್ದು, ಕೆಳಗಿನ ಗೆರೆಗೂ ಬರಬಾರ್ದು ಅಕ್ಷರ, ಚಿಕ್ಕದಾಗಿ ಚಕ್ಕದಾಗಿ ಚೆನ್ನಾಗಿ ಬರೀಬೇಕು, ಈ ಹೀಗೆ ಬರೀತೀರಾ ಪ್ರತಿ ಸಾಲಿನಲ್ಲಿಯೂ ಕೂಡ ನೋಡಿ। ಇಲ್ಲಿ ಕೂಡ ಇಲ್ಲಿಗೆ ಈ ಲೈನ್ ಕಂಪ್ಲೀಟ್ ಆಯಿತು, ಮತ್ತೆ ಮುಂದಿನ ಸಾಲು ಅಂದರೆ ಇಲ್ಲಿಗೆ ಬಂತು, ಹೌದಲ್ವಾ? ಇಲ್ಲಿ ಮೇಲಿನ ಗೆರೆ ಬಿಡಬೇಕು, ಕೆಳಗಿನ ಗೆರೆ ಬಿಡಬೇಕು, ಮಧ್ಯದ ಗೆರೆಯಲ್ಲಿನೇ ಹೀಗೆ ಬರೀಬೇಕು, ಈ ರೀತಿ ಆರಂಭ ಮಾಡಬೇಕು ನೋಡಿ, ಹೀಗೆ ಹೀಗೆ ಈ
ಅಂತ ಹೇಳ್ತಾ ಬರೀಬೇಕು. ಬರೀತೀರಾ? ಎಲ್ಲಿವರೆಗೂ ಬರೀಬೇಕು ಅಂದರೆ ಈ ಒಂದು ಪೇಜ್ನ ಕೊನೆಯವರೆಗೂ. ಈ ನೋಟ್ಬುಕ್ನಲ್ಲಿ ಬರಿತಾ ಇದ್ದರೆ ಆ ನೋಟ್ಬುಕ್ನ ಕೊನೆಯ ಒಂದು ಸಾಲಿನವರೆಗೂ ಬರೀಬೇಕು, ಇಲ್ಲಿವರೆಗೂ ಬರೀಬೇಕು. ಹೀಗೆ ಬರೀತೀರಾ? ಸರಿ, ಈಗ ನಾವು ಇದುವರೆಗೂ ಏನು ಮಾಡಿದ್ದೀವಿ, ಈ ಅಕ್ಷರವನ್ನು ಈ ಒಂದು ಐದು ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಇ, ಅದಕ್ಕೆ ರೌಂಡ್ ಹಾಕಿದ್ದಾರಲ್ವ ಇಲ್ಲಿ, ಹಾಂ, ಈ ಅಕ್ಷರವನ್ನು ಯಾವ ರೀತಿ ಬರೀಬೇಕು ಹೇಳಬೇಕು ಅನ್ನೋದನ್ನು ಎರಡು ಪೇಜ್ಗಳ ಮೂಲಕ ಕಲಿತಿದ್ದೇವೆ. ಇನ್ನು ಮುಂದಿನ ಅಕ್ಷರ ಯಾವುದು, ಎಸ್ ನೋಡೋಣ. ಎಸ್ ಅಕ್ಷರವನ್ನು ನೋಡಿ, ಲೆಟರ್ಸ್ ಇ ಎಸ್ ಬಿ ಎನ್ ಬಿ ಐ ಎನ್, ಅದರಲ್ಲಿ ಎಸ್ ಅಕ್ಷರವನ್ನು ಬರೀಬೇಕೀಗ. ಸೇ ಆ್ಯಂಡ್ ರೈಟ್, ಇಲ್ಲಿಯೂ ಕೂಡ ನಾಲ್ಕು ಗೆರೆಗಳಿರುತ್ತವೆ, ಮಧ್ಯದ ಗೆರೆಯಲ್ಲಿನೇ ಎಸ್ ಬರೀಬೇಕು ನೋಡಿ. ಹೀಗೆ ಎಸ್ ಎಸ್, ಈ ಸ್ಮಾಲ್ ಲೆಟರ್ ಬರೆಯುವಾಗ ನಾವು ಮೇಲಿನ ಗೆರೆ ಕೆಳಗಿನ ಗೆರೆಯನ್ನು ಬಿಟ್ಟು ಏನು ಮಾಡ್ತೀವಿ, ಮಧ್ಯದ ಗೆರೆಯಲ್ಲಿನೇ ಈ ರೀತಿಯಾಗಿ ಅಕ್ಷರಗಳನ್ನು ಬರೀತೇವೆ. ಕೆಲವೊಂದು ಇಷ್ಟು ಅಕ್ಷರಗಳನ್ನು ಮೇಲಿನ ಗೆರೆಗೆ ಸೇರಿಸಿರುತ್ತವೆ, ಆದರೆ ಕೆಳಗಿನ ಗೆರೆಗೆ ಸೇರಿಸಿರುವುದಿಲ್ಲ. ಇನ್ನೂ ಕೆಲವೊಂದಿಷ್ಟು ಅಕ್ಷರಗಳನ್ನು ಎರಡನೇ ಬಳಿ ಬರೆಯುವಾಗ ಏನು ಮಾಡ್ತೀವಿ, ಕೆಳಗಿನ ಗೆರೆಯನ್ನು ಸೇರಿಸಿರ್ತೇವೆ. ಉದಾಹರಣೆಗೆ ಪಿ ಕ್ಯೂ ಇವೆಲ್ಲ ಕೆಳಗಿನ ಗೆರೆಗೆ ಸೇರಿಸಲಾಗಿರುತ್ತೆ. ಬಿ ಬಿ ನೀವು ಮುಂದೆ ಬರೆಯುವಾಗ ಗೊತ್ತಾಗುತ್ತೆ. ಈಗ ಎಸ್ ನೋಡೋಣ, ಇಲ್ಲಿಯೂ ಕೂಡ ಮಧ್ಯದ ಗೆರೆಯಲ್ಲಿನೇ ಬರೀತಾ ಇದ್ದೇನೆ ಎಸ್. ಅರ್ಥ ಆಯ್ತಾ? ನೋಡಿ, ನಾಲ್ಕು ಗೆರೆಗಳು ಕಾಣಿಸ್ತಾ ಇದೆಯಾ, ಬಾಕ್ಸ್ ಇವೆ, ಪ್ರತಿ ಬಾಕ್ಸ್ನಲ್ಲೂ ನಾಲ್ಕು ಗೆರೆಗಳಿವೆ. ಮೇಲಿನ ಗೆರೆಯನ್ನು ಬಿಟ್ಟಿದ್ದೇವೆ, ಕೆಳಗಿನ ಗೆರೆಯನ್ನು ಬಿಟ್ಟಿದ್ದೇವೆ, ಮಧ್ಯದ ಗೆರೆಯಲ್ಲಿನೇ ಎಸ್ ಈ ರೀತಿ ಬರೀಬೇಕು. ಯಾವ ರೀತಿ ಹೇಳಿ ನೋಡೋಣ. ಎಸ್ ಅಕ್ಷರವನ್ನು ಮಧ್ಯದ ಗೆರೆಯಲ್ಲಿನೇ ಈ ರೀತಿಯಾಗಿ ಚಿಕ್ಕದಾಗಿ ಬರೀಬೇಕು. ಹೀಗೆ ಆರಂಭ ಮಾಡಿ ಈ ರೀತಿಯಾಗಿ ವಕ್ರವಾಗಿ ತೆಗೆದುಕೊಂಡು ಬರೀಬೇಕು ಎಸ್. ಪ್ರತಿ ಬಾಕ್ಸ್ನಲ್ಲೂ ಕೂಡ ಬರೀಬೇಕು ಹೀಗೆ. ನಿಮಗೆ ವರ್ಕ್ಬುಕ್ ಇರಲಿಲ್ಲ ಅಂದರೆ, ಸಿಕ್ಕಿರಲಿಲ್ಲ ಅಂದರೆ ಏನು ಮಾಡಿ, ನೀವು ನಾಲ್ಕು ಗೆರೆಯ ಬುಕ್ನಲ್ಲಿ ಕೂಡ ನೀವು ಮನೆಯಲ್ಲಿನೇ ಈ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಬಹುದು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ನೀವು ಕೊನೆಯ ಸಾಲಿನವರೆಗೂ ಇಲ್ಲಿವರೆಗೂ ಕೂಡ ಬರೀಬೇಕು ಎಸ್, ಹೇಳ್ತಾನೆ ಬರೀಬೇಕು ಪ್ರತಿ ಬಾಕ್ಸ್ನಲ್ಲೂ ಎಸ್ ಅಂತ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಇಲ್ಲೇನಿದೆ, ಇಲ್ಲಿ ನೇರವಾಗಿ ಸಾಲನ್ನೇ ಕೊಟ್ಟಿದ್ದಾರೆ, ಬಾಕ್ಸ್ಗಳಿಲ್ಲ ಅದಲ್ವಾ. ಇಲ್ಲಿ ಏನು ಮಾಡಿದ್ದಾರೆ, ಮೇಲಿನ ಗೆರೆ ಬಿಟ್ಟಿದ್ದಾರೆ, ಕೆಳಗಿನ ಗೆರೆ ಬಿಟ್ಟಿದ್ದಾರೆ, ಮಧ್ಯದಲ್ಲಿ ಎಸ್ ಅಂತ ಬರೆದಿದ್ದಾರೆ ಅದಲ್ವಾ. ಈ ರೀತಿಯಾಗಿ ಬರೀಬೇಕು ಮಕ್ಕಳೇ ಎಸ್. ಅರ್ಥ ಆಯ್ತಾ? ನೋಡಿ ಹೀಗೆ ಬರೀತೀರಾ? ನೋಡಿ, ಪೂರ್ತಿ ನಿಮ್ಮ ಕಡೆ ಇರತಕ್ಕಂಥ ನಾಲ್ಕು ಗೆರೆಯ ನೋಟ್ಬುಕ್ನಲ್ಲಿನೇ ಈ ರೀತಿಯಾಗಿ ಬರೀರಿ ಎಸ್. ಆದರೆ ಪ್ರತಿ ಸಲ ಬರೆಯುವಾಗಲೂ ಹೇಳ್ತಾ ಬರೀಬೇಕು ಮಕ್ಕಳೇ ಎಸ್ ಅಂತ. ಎಲ್ಲಿವರೆಗೆ ಬರೀಬೇಕು, ಕೊನೆಯ ಸಾಲಿನವರೆಗೂ ನೋಡಿ ಎಸ್. ಹೀಗೆ ಬರೀತೀರಾ? ಗುಡ್. ಈಗ ನಾವು ಇದುವರೆಗೆ ಏನು ಮಾಡಿದ್ವಿ, ಇ ಮತ್ತು ಎಸ್ ಅನ್ನುವಂಥ ಎರಡು ಅಲ್ಫಾಬೆಟ್ಗಳನ್ನು ಕಲಿತಿದ್ದೇವೆ, ಯಾವ ರೀತಿ ಬರೀಬೇಕು ಹೇಳಬೇಕು ಅನ್ನೋದನ್ನು, ಹೌದಲ್ವಾ. ಇನ್ನು ಐದು ಅಕ್ಷರಗಳಲ್ಲಿ ಮೂರನೆಯ ಅಕ್ಷರ ಬಿ, ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ನೋಡಿ, ಬಿ ಲೆಟರ್ಸ್ ಇ ಎಸ್ ಬಿ ಐ ಎನ್ ಸಿ ಆ್ಯಂಡ್ ರೈಟ್. ಬಿ ಅಕ್ಷರವನ್ನು ನೋಡಿ, ಇಲ್ಲಿ ಬಿ ಅಕ್ಷರಕ್ಕೆ ವೃತ್ತಾಕಾರ ಹಾಕಿದ್ದಾರೆ, ಅಂದರೆ ಬಿ ಅಕ್ಷರವನ್ನು ನಾವು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎರೋ ಮಾರ್ಕ್ ಕೂಡ ಕೊಟ್ಟಿದ್ದಾರೆ ನಮಗೆ. ಹೀಗೆ ನೋಡಿ, ಬಾಣದ ಗುರುತಿದೆಯಲ್ವ, ಒಂದು ಅಂತ ಇದೆ. ಈ ರೀತಿಯಾಗಿ ಫಸ್ಟ್ ಬರೆದು ಆಮೇಲೆ ಹೀಗೆ ಕೂಡಿಸ್ಬೇಕು. ಇದು ಬಿ ನೋಡಿ, ಮೇಲಿನ ಗೆರೆಗೆ ಇದುವರೆಗೂ ನಾವು ಮಧ್ಯದ ಗೆರೆಯಲ್ಲಿ ಮಾತ್ರ ಬರೆದಿದ್ದೇವೆ ಎರಡು ಅಕ್ಷರಗಳನ್ನು, ಆದರೆ ಇಲ್ಲಿ ನಾಲ್ಕು ಗೆರೆಗಳಿವೆ ಅಲ್ವಾ, ಇಲ್ಲಿ ಮೇಲಿನ ಗೆರೆಗೆ ಅದನ್ನು ಸೇರಿಸಿರ್ತಾರೆ. ಹೀಗೆ ನೋಡಿ, ಈ ರೀತಿಯಾಗಿ ಬರೀಬೇಕು ಬಿ. ಇದೇನು ಅಕ್ಷರ ಇದು, ಬಿ. ಹೀಗೆ ನಾಲ್ಕು ಗೆರೆಗಳಲ್ಲಿ ಕೆಳಗಿನ ಗೆರೆಯನ್ನು ಒಂದನ್ನು ಬಿಟ್ಟು ಮೇಲಿನ ಗೆರೆ ಮತ್ತು ಮಧ್ಯದ ಗೆರೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಬರೀಬೇಕು ಸೇ ಆ್ಯಂಡ್ ರೈಟ್ ಬಿ. ನೋಡಿ, ಮೇಲಿನ ಗೆರೆಯಿಂದ ಮೂರನೇ ಗೆರೆಯವರೆಗೆ ತೆಗೆದುಕೊಂಡಿದ್ದೇನೆ,
ಆಮೇಲೆ ಹೀಗೆ ಬಿ ಅಂತ ಬರಿಬೇಕು ಮತ್ತು ಹೇಳಬೇಕು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಪ್ರತಿ ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ, ಆಮೇಲೆ ಗೆರೆಗಳನ್ನ ಕೊಟ್ಟಿರ್ತಾರೆ. ಬಿ ಹೀಗೆ ತೆಗೆದುಕೊಂಡು ಇಲ್ಲಿಂದಾನೆ ಈ ರೀತಿಯಾಗಿ ಬರೀಬೇಕು. ಬರೀತೀರಾ? ಇದು ಯಾವ ಅಕ್ಷರ? ಬಿ. ನೋಡಿ ಕೊನೆ ಬಾಕ್ಸ್ನವರೆಗೂ ಕೂಡ ಬಿ ಅಂತ ಬರೀರಿ. ಬರೀತೀರಾ ಅಲ್ವಾ? ನಾ ಬಿ ಅಕ್ಷರವನ್ನು ಲೈನ್ನಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ನೋಡಿ ಬಿ ಇಲ್ಲಿ ಲೈನ್ನಲ್ಲಿ ಕೊಟ್ಟಿದ್ದಾರೆ. ಮೇಲಿನ ಗೆರೆಯಿಂದ ಹೀಗೆ ತೆಗೆದುಕೊಂಡು ಈ ರೀತಿಯಾಗಿ ಬರೀಬೇಕು ಬಿ. ಬಿ ಅರ್ಥ ಆಯ್ತಾ? ಈ ರೀತಿಯಾಗಿ ಕೊನೆಯ ಸಾಲಿನವರೆಗೂ ಕೂಡ ನೀವು ಬಿ ಅಂತ ಹೇಳ್ತಾ ಬರಿಬೇಕು. ಕೊನೆಯ ಗೆರೆಯನ್ನು ಮಾತ್ರ ಬಿಟ್ಟು ನೋಡಿ ಮೂರು ಗೆರೆಯನ್ನು ಸೇರಿಸ್ಬೇಕು, ಹೌದಲ್ವಾ? ಈ ರೀತಿಯಾಗಿ ಬಿ ಅಕ್ಷರವನ್ನು ನಾನಿಲ್ಲಿ ಪೂರ್ತಿಯಾಗಿ ತೋರಿಸಿಲ್ಲ, ಸ್ವಲ್ಪ ಯಾವ ರೀತಿ ಬರೀಬೇಕು ಅನ್ನೋದನ್ನು ತೋರಿಸಿದ್ದೇನೆ. ಅದನ್ನು ನೀವೇನು ಮಾಡಿ ಮಕ್ಕಳೇ ಪೂರ್ತಿಗೊಳಿಸ್ರಿ. ಅರ್ಥ ಆಯ್ತಾ? ಇನ್ನು ಬಿ ಆದಮೇಲೆ ಬರ್ತಕ್ಕಂಥ ಅಕ್ಷರ ಐ. ಐ ಎನ್ನುವಂಥ ಅಕ್ಷರವನ್ನು ಯಾವ ರೀತಿ ಬರೀಬೇಕು ನೋಡಿ. ಸಿ ಆ್ಯಂಡ್ ರೈಟ್. ಇಲ್ಲಿ ಎರೋ ಮಾರ್ಕನ್ನು ತೋರಿಸಿದ್ದಾರೆ, ಹೀಗೆ ಬರೆದು ಮೇಲೆ ಒಂದು ಪಾಯಿಂಟನ್ನು ಇಟ್ಟಿದ್ದಾರೆ. ಇಲ್ಲಿ ಕೂಡ ಮೇಲಿನ ಗೆರೆ ಕೊನೆಯ ಗೆರೆ ಬಿಟ್ಟು ಮಧ್ಯದಲ್ಲಿರ್ತಕ್ಕಂಥ ಗೆರೆಯನ್ನು ಮಾತ್ರ ತೆಗೆದುಕೊಳ್ತೇವೆ. ಇಲ್ಲಿ ಈ ರೀತಿಯಾಗಿ ಒಂದು ಬರೆದು ಮೇಲೆ ಒಂದು ಪಾಯಿಂಟ್ ಇಡ್ತೀವಿ ಐ. ಈ ರೀತಿಯಾಗಿ ಇದು ಸ್ಮಾಲ್ ಐ. ನಿಮಗೆ ತುಂಬ ಈಸಿ ಅಲ್ವಾ ಮಕ್ಕಳಿಗೆ ಬರೆಯೋದು? ಇದನ್ನು ಹೀಗೆ ಒಂದು ಗೆರೆಯನ್ನಿಟ್ಟು ಮೇಲೆ ಒಂದು ಟಿಕ್ಕಿಯನ್ನು ಇಟ್ಬಿಟ್ರೆ ಮುಗೀತು ಆಯ್, ಹೌದಲ್ವಾ? ನೋಡಿ ಮೇಲಿನ ಗೆರೆಗೂ ಸೇರಿಸಬಾರ್ದು, ಕೆಳಗಿನ ಗೆರೆಗೂ ಸೇರಿಸಬಾರ್ದು, ಮಧ್ಯದ ಗೆರೆಯಲ್ಲಿ ಈ ರೀತಿಯಾಗಿ ಬರೆದು ಟಿಕ್ಕಿಯನ್ನು ಇಡಬೇಕು. ಇದು ಆಯ್. ಅರ್ಥ ಆಯ್ತಾ? ಇದನ್ನು ಕೂಡ ಕೊನೆಯ ಬಾಕ್ಸ್ವರೆಗೂ ಬರೀಬೇಕು. ಸಾಲಿನಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಈಗ ಐ ನೋಡಿ ಈ ರೀತಿಯಾಗಿ ಸಾಲಿನಲ್ಲಿ ನಾಲ್ಕು ಗೆರೆಯ ಬುಕ್ಕಿನಲ್ಲಿ ಒಂದು ಈ ರೀತಿಯಾಗಿ ಮಧ್ಯದ ಗೆರೆಯಲ್ಲಿ ಎರಡನ್ನು ಸೇರಿಸಿ ಮೇಲೆ ಒಂದು ಪಾಯಿಂಟ್ ಇಡಬೇಕು ಐ. ಹೀಗೆ ಆಯ್ ಪ್ರತಿ ಸಲ ಹೇಳ್ತಾನೇ ಬರೀಬೇಕು ಮಕ್ಕಳೇ, ಅದನ್ನು ಗಮನವಿಡಿ ಆಯ್ ಅಂತ. ಅರ್ಥ ಆಯ್ತಾ? ಈ ರೀತಿಯಾಗಿ ಕೊನೆಯ ಸಾಲಿನವರೆಗೂ ಕೂಡ ಆಯ್ ಅಂತ ಹೇಳ್ತಾನೆ ಬರೀರಿ. ಸರಿ, ಹಾಗಾದರೆ ಇದುವರೆಗೂ ನಾವು ಇ ಎಸ್ ಬಿ ಐ ಯಾವ ರೀತಿ ಬರೀಬೇಕು ಅಂತ ನೋಡಿದ್ದೇವೆ. ಇನ್ನು ಕೊನೆಯ ಅಕ್ಷರ, ಈ ಐದು ಅಕ್ಷರಗಳಲ್ಲಿ ಕೊನೆಯ ಅಕ್ಷರ ಎನ್, ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಎನ್ ಅನ್ನುವಂಥ ಅಕ್ಷರವನ್ನು ನೋಡಿ ಇಲ್ಲಿ ಬಾಣದ ಗುರುತನ್ನು ಕೊಟ್ಟಿದ್ದಾರೆ. ಹೀಗೆ ಬರೆದು ಅದನ್ನು ಈ ರೀತಿಯಾಗಿ ತೆಗೆದುಕೊಂಡು ಕೆಳಗಡೆ ಬಿಡಬೇಕು. ಅರ್ಥ ಆಯ್ತಾ? ನೋಡಿ ಮೇಲಿನ ಗೆರೆ ಮತ್ತು ಕೆಳಗಿನ ಗೆರೆ ಇದೆ, ಅದನ್ನು ಬಿಟ್ಟಿದ್ದಾರೆ. ಮಧ್ಯದ ಗೆರೆಯಲ್ಲಿ ಹೀಗೆ ತೆಗೆದುಕೊಂಡು ಈ ರೀತಿಯಾಗಿ ಬರೆದಿದ್ದಾರೆ ಎನ್. ಏನಿದು ಅಕ್ಷರ ಎನ್ ಅಂತಲೇ ಹೇಳ್ತಾ ಬರೀಬೇಕು. ಎನ್ 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 ನೋಡಿ ಈ ರೀತಿಯಾಗಿ ಹೇಳ್ತಾ ಬರೀಬೇಕು ಎನ್ ಎನ್ ಅಂತ. ನೋಡಿ ಮಧ್ಯದ ಗೆರೆಯಲ್ಲಿ ಮಾತ್ರ ಬರೀಬೇಕು. ಹೀಗೆ ಒಂದು ಗೆರೆಯನ್ನು ತೆಗೆದುಕೊಂಡು ನಂತರದಲ್ಲಿ ಅದನ್ನು ಈ ರೀತಿಯಾಗಿ ಸೇರಿಸ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಕೊನೆಯ ಸಾಲಿನವರೆಗೂ ಕೂಡ ಬರೀಬೇಕು ಎನ್. ಬರೀತೀರಾ? ಇದನ್ನೇ ಲೈನ್ನಲ್ಲಿ ನಾಲ್ಕು ಗೆರೆಯ ಒಂದು ಸಾಲಿನಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ನೋಡಿ ಸಿ ಆ್ಯಂಡ್ ರೈಟ್. ಇಲ್ಲಿ ಕೂಡ ಮೇಲಿನ ಗೆರೆ ಮತ್ತು ಕೆಳಗಿನ ಗೆರೆಯನ್ನು ಬಿಟ್ಟಿದ್ದಾರೆ ಎನ್. ಅರ್ಥ ಆಯ್ತಾ? ಹೀಗೆ ನೋಡಿ
एन वन गेरेन ई रीति तेगेदुकोंडु मत्ते अदे गेरेयिंद ई मुन तगोबेकु एन ई रीतियागि कोनेय सालिनवरेगु कूड बरिबेकु बरितीरा मक्कळे नोडि इदुवरेगु नावु लेटर्स ई एस बी ई एन ई ऐदु अक्षरगळन्नु नाल्कु गेरेयल्लि ಯಾವ ರೀತಿ ಬರಿಬೇಕು ಅನ್ನೋದನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ ಹೌದಲ್ವಾ ಈಗ ಈ ಅಷ್ಟು ಐದು ಅಕ್ಷರಗಳನ್ನು ಯಾವ ರೀತಿ ಒಟ್ಟಿಗೆ ಬರೆಯೋಣ ನೋಡೋಣ ಇಲ್ಲಿ ರಿವೈಸ್ ದ ಲೆಟರ್ಸ್ ಅಂತ ಹೇಳಿದ್ದಾರೆ ಅಂದರೆ ಈಗಾಗಲೇ ನಾವು ಈ ಅಕ್ಷರಗಳನ್ನು ಲೆಟರ್ಸ್ಗಳನ್ನು ಬರೆದಿದ್ದೇವೆ ಅವುಗಳನ್ನ ರಿವೈಸ್ ಮಾಡೋಣ ಅಂದರೆ ರಿವಿಷನ್ ಮಾಡೋಣ ಪುನರಾವರ್ತನೆ ಮಾಡೋಣ ಅಂತ ಅರ್ಥ ಇಲ್ಲಿ ನಾಲ್ಕು ಗೆರೆಗಳ ಒಂದು ಸಾಲನ್ನು ಕೊಟ್ಟಿದ್ದಾರೆ ನಾನು ಹೇಳಿದಂತೆ ಈ ಅಕ್ಷರ ಮಧ್ಯದ ಸಾಲಿನಲ್ಲಿನೇ ಬರಬೇಕು ಈ ಹೇಳ್ತಾ ಬರೀಬೇಕು ನಂತರದ ಅಕ್ಷರ ಎಸ್ ಆಮೇಲೆ ಬಿ ನೋಡಿ ಬಿ ಅಕ್ಷರ ಮಾತ್ರ ಮೇಲಿನ ಗೆರೆಗೆ ಬರುತ್ತೆ ಹೌದಾ ಐ ಆಮೇಲೆ ಎನ್ ಹೀಗೆ ಅರ್ಥ ಆಯ್ತಾ ಮಕ್ಕಳೇ ನೋಡಿ ಇ ಎಸ್ B, I, N, E, S, B, I, N, E, S, B, I, N. ಅರ್ಥ ಆಯ್ತಾ ಈ ರೀತಿಯಾಗಿ ಎಲ್ಲಿವರೆಗೂ ಬರೀಬೇಕಪ್ಪ ಅಂದರೆ ಕೊನೆಯ ಒಂದು ಸಾಲು ಈ ಹೇಳ್ತಾ ಬರೀಬೇಕು ಎಸ್ ಬಿ ಐ ಎನ್ ನೋಡಿ ಇ ಎಸ್ ಬಿ ಐ ಎನ್ ಇ ಎಸ್ ಬಿ ಐ ಎನ್ ಇ ಎಸ್ ಬಿ ಐ ಎನ್ ಅರ್ಥ ಆಯ್ತಾ ಈ ರೀತಿಯಾಗಿ ಪ್ರತಿ ಸಾಲಿನಲ್ಲಿಯೂ ಕೂಡ ಮಧ್ಯದ ಎರಡು ಸಾಲುಗಳನ್ನು ಬಳಸಿಕೊಂಡು ನೀವು ಬಿ ಅಕ್ಷರ ಮಾತ್ರ ಮೇಲೆ ಬರಿಬೇಕು ಹೌದಲ್ವಾ ಈ ರೀತಿಯಾಗಿ ಬರಿಬೇಕು ಪೂರ್ತಿಯಾಗಿ ಈ ಪೇಜನ್ನು ನೀವು ಕಂಪ್ಲೀಟ್ ಮಾಡಬೇಕು ಮಕ್ಕಳೇ ಮಾಡ್ತೀರಾ ಅಲ್ವಾ ಸರಿ ಇವತ್ತಿನ ದಿನ ನಾವು ಇದುವರೆಗೂ ಏನು ಮಾಡಿದ್ವಿ ಈ ಐದು ಅಕ್ಷರಗಳನ್ನು ಇ ಎಸ್ ಬಿ ಐ ಎನ್ ಯಾವ ರೀತಿ ಬರಿಬೇಕು ಅನ್ನೋದನ್ನು ಸವಿವರವಾಗಿ ತಿಳಿದುಕೊಂಡಿದ್ದೇವೆ ಯಾರೂ ಕೂಡ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಲಾರದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅಕ್ಷರಗಳನ್ನು ಬರೆಯೋದನ್ನು ಕಲೀರಿ ಹೇಳೋದನ್ನು ಕಲೀರಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದು ನಮಗೆ ಪ್ರೋತ್ಸಾಹದಾಯಕವಾಗಿರುತ್ತದೆ ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು